ಉಗ್ರಂ ಮಂಜು ಅವರು ಅಡ್ಡದಾರಿಲೇ ಹೋಗಿರೋದು. ಸೊ ಅಡ್ಡದಾರಿ ಹಿಡಿದು ಸಕ್ಸಸ್ ಕಂಡ್ರ ಅಂದ್ರೆ ಟಾಮ್ ಅನ್ನೋ ಪಾತ್ರ ತೂತು ಮಾಡ್ಕೆ ಅಡ್ಡದಾರಿ, ಬಟ್ ಉಗ್ರಂ ಮಂಜು ಅಡ್ಡದಾರಿ ಅಲ್ಲ. ಅಡ್ಡದಾರಿ ಅಂದ್ರೆ ಪಾತ್ರ ಅದು, ಅಡ್ಡದಾರಿ ಹಿಡಿದು ಲೈಕ್ ಬ್ಲಾಕ್ ಮೇಲ್ ಮಾಡೋದು ಆ ಥರದೆಲ್ಲ ಅದು ಪಾತ್ರವಾಗಿ. ಬಟ್ ನಾನು ನಗ್ಸಲ್ಲ, ಅಳಿಸ್ತೇನೆ ಕೆಲವೊಬ್ಬರು ಜನಗಳನ್ನ ಈ ಈ ಸಿನಿಮಾದಲ್ಲಿ ಟಾಮ್ ಅನ್ನೋ ಪಾತ್ರದಲ್ಲಿ. ಯಾರು ನಗ್ತಿದ್ದಾರೆ? ಏಯ್ ನಿಜ, ಟೂ ಮಿನಿಟ್ಸ್ ಮಾತಾಡ್ಬಿಡ್ತೀರಿ ಇರಲ್ಲ ಅದಕ್ಕೆ. ನಿಜ ನಿಜ ಶಿಟ್ ಗೊತ್ತೇ ಇರಲ್ಲ. ಈಗ ಹತ್ತಿರೋದು ಯಾರು ಗಿರಿಯವರ ಪ್ರಮೋದ ಅವರ? ಜುಲೈ 8ನೇ ತಾರೀಕು ನೋಡ್ಬೇಕು ಅದು. ನೀನ್ ನೋಡಿದ ಸಿನಿಮಾ? ನೋಡಿದೀರಾ? ಕಣ್ಣಲ್ಲಿ ನೋಡಿಲ್ಲ. ಸಿಕ್ಕಾಪಟ್ಟೆ ಹೊಸ್ಕೊಂಡು ಮೂರು ಕಚ್ಚಿ ನೆಂದೋಯ್ತು ನಂದು, ಯಾಕಾದ್ರೂ ನೋಡಿದ್ನು ಅಂತ. ಸೊ ಇಷ್ಟೆಲ್ಲ ಹೇಳ್ತಿದ್ದಾರೆ ಕಮೆಂಟ್ಸ್, ಯಾರನ್ನ ಅಳಿಸಿದ್ರಿ ನೀವು? ಇಲ್ಲ, ಅಳಿಸೋಂಥ ಪಾತ್ರ ಅಂದರೆ ಕೆಲವೊಂದು ಪಾತ್ರಗಳಿರುತ್ತೆ. ಅಂದರೆ ಪೊಲಿಟಿಕಲ್ ಮಗಂದು ಒಂದಷ್ಟು ವೀಕ್ನೆಸ್ ಗೊತ್ತಿರುತ್ತೆ, ಅವನದು ಒಂದಷ್ಟು ಸಿ ಡಿ ಇಟ್ಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು, ಕೆಲವೊಂದು ಪರ್ಸ್ನಲ್ ಸ್ಪಾಟ್ಗಳಲ್ಲಿ ಕ್ಯಾಮ್ರಾ ಇಟ್ಟು ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು, ಒಂದಷ್ಟು ಆ್ಯಂಟಿಕ್ ಪೀಸಸ್ನ ಕಥೆನ ಹೇಳ್ಬಿಡೋ. ಪಿಕ್ಚರ್ ಮುಗಿಸ್ಬಿಡೋ. ಇಲ್ಲ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು. ಪಿಕ್ಚರ್ ಮುಗಿಸ್ಬಿಡೋ. ಅರ್ಥ ಆಯ್ತಲ್ಲ, ನಾನು ಹೇಳಿದ್ದು ನನ್ನ ಪಾತ್ರದ ಬಗ್ಗೆ, ನಾನು ಕತೆ ಹೇಳಕ್ಕೆ ಹೋಗಲಿಲ್ಲ ಸಿನಿಮಾದು, ತೂತು ಮಡಿಕೆ ಬಗ್ಗೆ ಹೇಳಕ್ಕೆ ಹೋಗಲಿಲ್ಲ. ಹಂಗಾದ್ರೆ ಇವರಿಬ್ಬರು ಇಲ್ಲೇ ಇಲ್ವಾ ನೀವು ಸಿನಿಮಾ? ನಿನ್ನ ಬಗ್ಗೆ ಹೇಳಿದ್ದು. ನನ್ನ ಬಗ್ಗೆ ನಾನು ಹೇಳಿದ್ದು ಮಂಜುನಾಥ್ ಗೌಡ ಅವ್ರ ಬಗ್ಗೆ ಹೇಳಿದ್ದು. ನೀವು ಹೇಳಿದ ಕರೆಕ್ಟ್, ಅವನು ತಪ್ಪುದಾರನ ಹಿಡಿದ ಕ್ಯಾರೆಕ್ಟರ್, ಒಳ್ಳೆಯ ತಪ್ಪುದಾರಿ ಹಿಡಿದಿದ್ದಾನೆ ಅವನು.